ಆಯುಕ್ತರ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ದೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡಬೇಕು, ಅದರ ಮೂಲಕ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಮತ್ತು ಜನಸಮುದಾಯಕ್ಕೆ ಒಂದು ವಿಶ್ವಾಸವನ್ನು ಮೂಡಿಸಬೇಕಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಇಲಾಖೆಯವರು ಮಾಡಬೇಕಾಗ್ತದೆ, ಮಾಡಬೇಕು, ಅದು ಅವರ ಕರ್ತವ್ಯ. ಆದರೆ ಸರ್ಕಾರದ ನೀತಿ ನಿಯಮಗಳು ಕೂಡ ಆಗಾಗ್ಗೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಅವರಿಗೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ಜನರ ಸಮಸ್ಯೆಗಳನ್ನು ನಾವು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಏನು ಅಪರಾಧಗಳ ಸಂಖ್ಯೆ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಭಿನ್ನವಾಗೇನಿಲ್ಲ, ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಇತ್ತೀಚಿನ ದಿನದಲ್ಲಿ ಹುಬ್ಬಳ್ಳಿ ಶಾಂತಿಯಿಂದ ಇದೆ, ಎಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇರೋ ರೀತಿಯಲ್ಲಿ ಇಲ್ಲಿಯೂ ಕೂಡ ಕ್ರೈಮ್ ರೇಟ್ ಇದೆ. ಆದರೆ ಅವೆಲ್ಲ ನಿಯಂತ್ರಣದಲ್ಲಿ ಇದ್ದಾವೆ ಅಂಥೇಳಿ ನನಗೆ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಹೇಳಬೇಕಾಗ್ತದೆ. ಜ್ವಲಂತ ಸಮಸ್ಯೆಗಳು ಮೊದಲಿದ್ದಾಗೆ ಇಲ್ಲ, ಅವೆಲ್ಲವೂ ಕೂಡ ಕಡಿಮೆ ಆಗಿದ್ದಾವೆ ಅಂತಕ್ಕಂಥದ್ದು ನಮ್ಮ ಅಂಕಿಅಂಶಗಳಲ್ಲಿ ತೋರಿಸ್ತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಏನು ನಾವು ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ತೀರ್ಮಾನ ಮಾಡಿದ್ದೇವೆ, ಈ ಡ್ರಗ್ಸನ್ನು ನಿಲ್ಲಿಸಬೇಕು ರಾಜ್ಯದಲ್ಲಿ ಅಂತೇಳಿ ನಾವೇನು ಘೋಷಣೆ ಮಾಡಿಕೊಂಡಿದ್ದೇವೆ, ಆ ದೃಷ್ಟಿಯಲ್ಲಿ ಇವತ್ತು ನಾನು ಭಾಳ ಕಠಿಣವಾದ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದು ಗೋವಾದಿಂದ ಡ್ರಗ್ಸ್ ಬರ್ಬೋದು, ಒರಿಸ್ಸಾದಿಂದ ಬರ್ಬೋದು, ಮತ್ತೊಂದು ಕಡೆಯಿಂದ ಬರ್ಬೋದು, ಆದರೆ ಇಲ್ಲಿ ಹುಬ್ಬಳ್ಳಿಯ ಜನರಿಗೆ ಅದರಿಂದ ಅನಾಹುತ ಆಗೋದು ಬೇಡ ಅಂಥೇಳಿ ಭಾಳ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇದರ ಜೊತೆಗೆ ಯಾರು ಶೋಷಿತರಿದ್ದಾರೆ, ಬಡವರಿದ್ದಾರೆ, ಅವರಿಗೆ ಸಭೆಗಳನ್ನು ಮಾಡಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಉದಾಹರಣೆಗೆ SC ST ಕಾಯ್ದೆಯಲ್ಲಿ ಅನೇಕ ಕಂಪ್ಲೇಂಟ್ಸ್ಗಳು ಬರುತ್ತೆ. ಸರ್ಕಾರದಲ್ಲಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ, ಪ್ರತಿ ತಿಂಗಳು SC ST ಸಭೆಗಳನ್ನು ಮಾಡಬೇಕು, ಅವರು ಕೊಡ್ತಕ್ಕಂಥ ಅಹವಾಲುಗಳಿಗೆ ಕ್ರಮ ತಗೋಬೇಕು ಅಂಥೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೇ ಪ್ರಕಾರ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಅವರು ತಿಂಗಳಿಗೊಂದು ಸಾರಿ ಸಭೆಯನ್ನು ಮಾಡಬೇಕು, ಕಮಿಷನರೇಟಲ್ಲಿ ಕಮಿಷನರು ಕರೆದು ಸಭೆ ಮಾಡಬೇಕು, ಅದಕ್ಕೆಲ್ಲ ಪ್ರೊಸೀಡಿಂಗ್ಸ್ ಇಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ಅವ್ರು ಹೇಳ್ಬೋದು, ನಾನು 10 ಮೀಟಿಂಗ್ ಮಾಡಿದ್ದೆ, 15 ಮೀಟಿಂಗ್ ಮಾಡಿದ್ದೆ ಅಂತ ಹೇಳಿ ಹೇಳ್ಬೋದು. ಅದರ ಜೊತೆಗೆ
ಅದನ್ನೆಲ್ಲ ರೆಕಾರ್ಡ್ಸ್ ಇಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಒಂದು ಬಹಳ ಮುಖ್ಯವಾದಂಥ ವಿಚಾರ, ಪ್ರತಿ ತಿಂಗಳು ಸಬ್ ಇನ್ಸ್ಪೆಕ್ಟರ್ ಅವರಿಂದ ಮೇಲೆ ಇರತಕ್ಕಂಥ ಅಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ಪ್ರತಿ ತಿಂಗಳು ಭೇಟಿ ಕೊಡಬೇಕು. ಆ ದಿವಸವನ್ನು ಪೊಲೀಸ್ ಡೇ ಅಂತೇಳಿ ತೀರ್ಮಾನ ಮಾಡಿ ಅಲ್ಲಿನ ಮ್ಯಾನೇಜ್ಮೆಂಟು, ಅದು ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು, ಅವರವರ ವ್ಯಾಪ್ತಿಯಲ್ಲಿ ಪೊಲೀಸ್ ಲಿಮಿಟ್ಸಲ್ಲಿ ಅವರು ಹೋಗಿ ಭೇಟಿ ಕೊಟ್ಟು ಆ ಶಾಲೆಗಳಲ್ಲಿ ಒಂದು ದಿವಸದಲ್ಲಿ ಅವರು ಟ್ರಾಫಿಕ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನುಗಳ ಬಗ್ಗೆ ಮಾತಾಡಬೇಕು, ಮತ್ತು ಅವರಿಗೆ ಯಾವ ರೀತಿ ಪೊಲೀಸ್ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಬೇಕು, ಸಮಾಜದ ಬಗ್ಗೆ ಮಾತಾಡಬೇಕು. ಇದನ್ನು ಕಮಿಷನರು ಮಾಡಬೇಕು, ಡಿ ಸಿ ಪಿಗಳು ಮಾಡಬೇಕು, ಇನ್ಸ್ಪೆಕ್ಟ್ರ್ಗಳು ಸಬ್ ಇನ್ಸ್ಪೆಕ್ಟ್ರ್ಗಳು ಮಾಡಬೇಕು, ಇದನ್ನು ಪ್ರೊಸೀಡಿಂಗ್ಸ್ ಮಾಡಬೇಕು, ಇದನ್ನು ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮಕ್ಕಳ ಮನಸ್ಸಿನಲ್ಲಿ ಪೊಲೀಸ್ನವ್ರ ಬಗ್ಗೆ ಬೇರೆ ಅಭಿಪ್ರಾಯ ಬರಬಾರ್ದು. ಪೊಲೀಸ್ನವರು ಕೆಟ್ಟವರು, ಪೊಲೀಸ್ನವರು ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡೋದಿಲ್ಲ, ಆ ರೀತಿ ಅಭಿಪ್ರಾಯ ಬರದೇನೆ ಜನಸ್ನೇಹಿ ಪೊಲೀಸ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಇನ್ನೂ ಅನೇಕ ಸೂಕ್ಷ್ಮವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ, ಅದನ್ನು ಬಹಿರಂಗ ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆ ಇವತ್ತು ಹುಬ್ಬಳ್ಳಿಯ ಕಮಿಷನರೇಟ್ಗೆ ಭೇಟಿ ಕೊಟ್ಟು ಇಲ್ಲಿ ಕೆಲವು ವಿಚಾರಗಳ ಬಗ್ಗೆ ನಾನು ಸೂಚನೆಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮತ್ತು 3 ತಿಂಗಳ ನಂತರ ಬರ್ತೇನೆ, ಆಗ ಮತ್ತೂ ಕೂಡ ನಾನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಾನೇನು ನಿಮಗೆ ಟಾರ್ಗೆಟ್ ಕೊಟ್ಟಿದ್ದೇನೆ ಆ ಟಾರ್ಗೆಟಿನ ಫಲ ನೋಡಬೇಕು, ಅಂದರೆ ಆಡಳಿತದಲ್ಲಿ ನೋಡಬೇಕು ಹಾಗೆ ಅಂತೇಳಿ ಹೇಳಿದ್ದೇನೆ. ಅದರಲ್ಲೂ ಕೂಡ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಮತ್ತೊಂದು ಈಗ ವಾದ ಇದ್ದಿರುವಂಥದ್ದು. ನೋಡಿ, ಮಿಸ್ಯೂಸ್ ಆಗೋಕ್ಕೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ದೇ ಹ್ಯಾವ್ ಟು ಜುಡಿಷಿಯಸ್ಲಿ ಟೇಕ್ ಎ ಡಿಸಿಷನ್. ಅದಕ್ಕೆ ಅವ್ರಿಗೆ ರಕ್ಷಣೆ ಕಾನೂನು ಇದೆಯಲ್ವಾ? ಕಾನೂನು ಬಿಟ್ಟು ಮಾಡೋಕ್ಕೆ ಯಾರಿಗಾರು ಹೇಳೋಕ್ಕಾಗತ್ತಾ? ಅವರು ಪೊಲೀಸ್ನವ್ರು ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಮಾಡಿದ್ರೆ ನಾವು ನೀವೆಲ್ಲ ಪ್ರಶ್ನೆ ಮಾಡೋದಿಲ್ವ ಅವ್ರನ್ನ? ಸೊ ಕಾನೂನು ಪ್ರಕಾರ ಕ್ರಮ ತೊಗೋಬೇಕು, ಅಷ್ಟೇ ಹೇಳೋದು ನಾವು. ಅದನ್ನು ಅವ್ರು ತೊಗೋಬೇಕು. ನಾನು ಪ್ರತಿನಿತ್ಯ ನಾನು ಕೂತ್ಕೊಂಡು ಇಲ್ಲಿ ಹೋಮ್ ಮಿನಿಸ್ಟ್ರಾಗಿ ಅವ್ರನ್ನ ಅರೆಸ್ಟ್ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡಬೇಡಿ, ಇವ್ರಿಗೆ ಕೇಸ್ ಬುಕ್ ಮಾಡಿ, ಇವ್ರಿಗೆ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ಅವರಿಗೆ ಪುಸ್ತಕ ಕೊಟ್ಟಿದ್ದೀವಿ ನಾವು, ಪೊಲೀಸ್ ಮ್ಯಾನ್ಯುಯಲ್ ಇದೆ, ಕಾನೂನು ಇದೆ, ಸಿ ಆರ್ ಪಿ ಸಿ ಇದೆ, ಮಾಡ್ತಾರೆ. ಮಾಡಲಿಲ್ಲ ಅಂತ ಹೇಳಿದಾಗ ನಾವು ಕೇಳ್ತೀವಿ. ಓಕೆ, ಥ್ಯಾಂಕ್ ಯು. ಹೋಗ್ಬೇಕ್ರಿ. ಸ್ವಲ್ಪ ಒಬ್ಬೊಬ್ಬರಿಗೆ ಒಂದೊಂದು ಚಾನ್ಸ್ ಕೊಡಿ. ಇವ್ರು ಇವ್ರಿಗೆ ನಾಲ್ಕು, ಇವ್ರಿಬ್ರು ನಿಂತ್ಕೊಂಡು ಇಲ್ಲಿ ನಾಲ್ಕು ಪ್ರಶ್ನೆ ಕೇಳಿ, ಸ್ವಲ್ಪ ಇರಿಯಪ್ಪ. ನೀವು ಹೇಳ್ರಿ. ನನ್ನ ಗಮನಕ್ಕೆ ಏನು ಬಂದಿಲ್ಲ ಅದು. ಯಾರು ಯಾವ ಮುಖಂಡ ನೋಡ್ರಿ, ನಾವು ನಮ್ಮ ಪ್ರಣಾಳಿಕೆಯನ್ನು ನೋಡಿ, ಯಾರು ರೈತರು, ಯಾರು ವಿದ್ಯಾರ್ಥಿಗಳು, ಯಾರು ಇನ್ನೋಸೆಂಟ್ಸು, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ ಅದನ್ನು ನಾವು ಅಧಿಕಾರಕ್ಕೆ ಬಂದಾಗ ವಾಪಸ್ ತಗೊಳ್ತೀವಿ ಅಂತ ನಾನೇ ಪ್ರಣಾಳಿಕೆ ಅಧ್ಯಕ್ಷ, ಪ್ರಣಾಳಿಕೆ ಬರೆದವನು ನಾನೇ, ಅದರಲ್ಲಿ ಬರೆದಿದ್ದೀವಿ, ಅದರಂತೆ ನಡ್ಕೊಳ್ತೀವಿ. ಪೊಲೀಸ್ ಠಾಣೆ ಹೆಚ್ಚಿಸಬೇಕು, ಹೊರ ಪೊಲೀಸ್ ಠಾಣೆ ಹೆಚ್ಚಿಸಬೇಕು ಅಂತ ಬೇಡಿಕೆ ಇದೆ. ಬೇಡಿಕೆ ಪೊಲೀಸ್ ಠಾಣೆ ಪರಿಶೀಲನೆ ಮಾಡ್ತೀವಿ. ಅದಾಯ್ತಲ್ಲಪ್ಪ, ಗಾಂಜಾದ್ ಮುಗೀತು, ನೆಕ್ಸ್ಟ್ ಹೇಳ್ರಿ. ವೆಹಿಕಲ್ಸು ಕೊಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಈಗ ತಾನೇ ಸ್ವಲ್ಪ ಕೇಳಿರಿ ನೀವಿಬ್ರು, ಸ್ವಲ್ಪ ರೀ. ಈಗ ತಾನೇ ಬಜೆಟ್ ಕ್ಲಿಯರ್ ಆಗಿದೆ, ಬಜೆಟಲ್ಲಿ ನಮಗೆ ಅಲೊಕೇಶನ್ ಕೊಟ್ಟಿದ್ದಾರೆ,
ಆ ಅಲೋಕೇಶನ್ನಲ್ಲಿ ಪರ್ಚೇಸ್ ಮಾಡಿ ಎಲ್ಲಿ ಪೊಲೀಸ್ ವೆಹಿಕಲ್ ಬೇಕೋ ಅವರಿಗೆ ಕೊಡ್ತೀವಿ. ಅದು ಕಂಟಿನ್ಯೂಸ್ ಪ್ರೋಸೆಸ್. ಈಗ ನೋಡಿ ನಿಮ್ಮಲ್ಲಿ ಇಲ್ಲಿ ಕಂಟ್ರೋಲ್ ರೂಮ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ 1.5 ಕೋಟಿ 2 ಕೋಟಿ ಖರ್ಚು ಮಾಡಿ ಅಪ್ಸ್ಟೇರ್ನಲ್ಲಿ ಈಗ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸ್ವಲ್ಪ ತಳ್ಳಿರಿ, ಬೆಂಗಳೂರು ಸಿಟಿನಲ್ಲಿ ಮಾಡಿದಾಗೆ ಮಾಡ್ತಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಂಟ್ರೋಲ್ ರೂಮ್ ಕಂಟ್ರೋಲ್. ಏ ಏನಪ್ಪ ನೀವು ಸ್ವಲ್ಪ ಏನು ಯಾರು ಹೇಳಿದ್ದು ಬೇಕು ಅಂತ? ಇಲ್ಲ ಬೇಕು, ಇಲ್ಲ, ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒನ್ ಲಾಸ್ಟ್ ಕ್ವೆಶ್ಚನ್, ಯಾರ್ದು ಈ ಕಡೆ ಹೇಳ್ರಿ? ಏ ನೀವು ಇಲ್ಲಪ್ಪ, ಸಾಕು ಸುಮ್ಮನೆ. ಏ ನೀನ್ ಸುಮ್ಮನೆ ಇರು ಮನೆ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಏನು ತೀರ್ಮಾನ ಆಗಿಲ್ಲ. ಇಲ್ಲ, ನಮಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಪೊಲೀಸ್ ಐ ಪಿ ಎಸ್ ಅಲಾಟ್ಮೆಂಟು ಭಾಳ ವರ್ಷಗಳದ್ದು, ಇವತ್ತಿನ ಈ ವರ್ಷ ನಾವು ಬಂದ ಮೇಲೆ ಆಗಿದೆ ಅಂತಲ್ಲ. ಅಲಾಟ್ಮೆಂಟು ನಮಗೆ ಸರಿಯಾಗಿ ಬರಲಿಲ್ಲ, ಹಾಗಾಗಿ ಪ್ರಮೋಷನ್ಸು ಎಸ್ ಪಿ ಟು ಡಿ ಐ ಜಿ, ಡಿ ಐ ಜಿ ಟು ಐ ಜಿ ಪ್ರಮೋಷನ್ಸ್ಗಳು ಸರಿಯಾಗಿ ಆಗಿಲ್ಲ. ಹಾಗಾಗಿ ನಮಗಿವಾಗ ಸಂಖ್ಯೆ ಡಿ ಐ ಜಿ ಸಂಖ್ಯೆ ಅಥವಾ ಐ ಜಿ ಸಂಖ್ಯೆ ಭಾಳ ಕಡಿಮೆ ಇದೆ. ಅದರಲ್ಲಿ ನಾವು ಕಮಿಷನರೇಟ್ಗೆ ಹಾಕುವಂಥದ್ದು ನಾರ್ಮಲಿ ಡಿ ಐ ಜಿನ ಹಾಕ್ತೇವೆ, ಒಂದೊಂದು ಸರಿ ಐ ಜಿಗಳನ್ನು ಹಾಕ್ತೇವೆ, ಡಿಪೆಂಡಿಂಗ್ ಆನ್ ವಾಟ್ ಕಮಿಷನರೇಟ್. ಅವರ ಕೊರತೆ ಇರೋದ್ರಿಂದ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ಗಳನ್ನ ನಾವು ಪೋಸ್ಟ್ ಮಾಡ್ತೀವಿ. ಬೆಳಗಾವಿನಲ್ಲಿ ಮಾಡಿದ್ದೇವೆ, ಇಲ್ಲಿ ಮಾಡಿದ್ದೇವೆ, ಗುಲ್ಬರ್ಗದಲ್ಲಿ ಮಾಡಿದ್ದೇವೆ, ಮಂಗಳೂರಲ್ಲಿ ಮಾಡಿದ್ದೇವೆ. ಆದ್ದರಿಂದ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ಮಾಡ್ತೇವೆ, ಅದರಲ್ಲಿ ಏನು ಹೊಸದೇನಿಲ್ಲ. ಅದಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇದು ರೂಲ್ಸಲ್ಲಿ ಮಾಡ್ಕೊಳ್ತೀವಿ. ಮೈದಾನದಲ್ಲಿ ಗಣಪತಿ ಕೂರಿಸ್ತೀವಿ ಅಂತೇಳಿ ಒಂದು ಸಂಘಟನೆ ಈಗಾಗಲೇ ಮನವಿ ಕೊಟ್ಟಿದೆ, ಮುಸ್ಲಿಂ ಸಂಘಟನೆಗಳು ಅದಕ್ಕೆ ವಿರೋಧ ಮಾಡ್ತಿದ್ದಾವೆ, ಈಗ ಸರ್ಕಾರದ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ಹಿಂದೂ ಸಂಘಟನೆಯವರು. ಈಗ ಕಳೆದ ಬಾರಿ ಈ ಜಾಗ ಕಾರ್ಪೊರೇಷನ್ಗೆ ಸೇರಿರೋದು, ಕಾರ್ಪೊರೇಷನ್ನವರು ಅವತ್ತು ತೀರ್ಮಾನ ಮಾಡಿಕೊಂಡು ಸರ್ಕಾರಕ್ಕೆ ಬರೆದು ಆ ತೀರ್ಮಾನವನ್ನು ಮಾಡಿದ್ದಾರೆ. ಇದು ಪರ್ಮನೆಂಟ್ ಅರೇಂಜ್ಮೆಂಟ್ ಅಲ್ಲ, ಅದು ಆ ವರ್ಷಕ್ಕೆ ಅವತ್ತಿಗೆ ಅವರು ತೀರ್ಮಾನ ಮಾಡಿದ್ರು ಮಾಡಿದ್ದಾರೆ. ಈ ಬಾರಿ ಕಾರ್ಪೊರೇಷನ್ನವರು ತೀರ್ಮಾನ ಮಾಡಬೇಕು, ಅದು ಗೊತ್ತಿಲ್ಲ ಏನು ತೀರ್ಮಾನ ಮಾಡ್ತಾರೆ ಅವರು. ಸ್ವಲ್ಪ ಆ ತೀರ್ಮಾನ ಆದಮೇಲೆ ಅವರು ಕಮಿಷನರ್ಗೆ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ನು ಅವರು ಕ್ಲಿಯರೆನ್ಸ್ ಕೊಡಬೇಕು. ಆಮೇಲೆ ಯಾವ ರೀತಿ ಸನ್ನಿವೇಶಗಳಿದೆ, ನೀವು ಹೇಳ್ದಂಗೆ ಅವರು ಪರ ವಿರೋಧ ರೆಪ್ರೆಸೆಂಟೇಷನ್ಗಳು ಬಂದಿರುತ್ತೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ದಿ ಕಮಿಷನರ್ ಹ್ಯಾಸ್ ಟು ರೈಟ್ ಟು ದಿ ಗೌರ್ಮೆಂಟ್ ಸೇಯಿಂಗ್ ದಟ್ ನಮಗೆ ಪರ್ಮಿಟ್ ಮಾಡಿ ನಾವು ಕೊಡ್ತೀವಿ ಅಥವಾ ಕೊಡಲ್ಲ, ಅದನ್ನು ಅವ್ರು ಮಾಡಬೇಕು. ಆಮೇಲೆ ನಮ್ಮ ಪ್ರಶ್ನೆ ಬರುತ್ತೆ, ಪೊಲೀಸ್ ಇಲಾಖೆ ಬರೋದು ಆ ನಂತರ. ಸರ್, ಈಗ ಡ್ರಗ್ಸ್ ವಿಚಾರ ಮಾತನಾಡಿದ್ರಿ, ಈ ಡ್ರಗ್ಸ್ ಹುಬ್ಬಳ್ಳಿ ಧಾರವಾಡದಲ್ಲಿ ಬೇರು ಮಟ್ಟದಲ್ಲಿ ಉಳ್ಕೊಂಡಿದೆ, ಯಾಕಂದ್ರೆ ಸಿಬ್ಬಂದಿಗಳಿಗೂ ಗೊತ್ತಿದೆ ಎಲ್ಲಿ ಬರುತ್ತೆ ಏನಾಗುತ್ತೆ ಅಂತ. ಹಿರಿಯ ಅಧಿಕಾರಿಗಳು ಯಾಕೆ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದ್ರ ಮೇಲೆ ಯಾಕೆ ಕ್ರಮ ಇಲ್ಲ ಸರ್? ಸರ್, ಒಂದು ಅದ್ರ ಜೊತೆಗೆ ಸಿಬ್ಬಂದಿಗಳು ವರ್ಗಾವಣೆ ಪೊಲೀಸ್ ಆಯುಕ್ತರು ಮಾಡಿದರೆ ಜನಪ್ರತಿನಿಧಿಗಳನ್ನ ಇನ್ಫ್ಲುಯೆನ್ಸ್ ಮಾಡಿಬಿಟ್ಟು ಒಳ್ಳೆ ಅದೇ ಸ್ಟೇಷನ್ ಇನ್ವಾಲ್ವ್ ಇದಾರೆ ಅಂದವ್ರೆ. ಈಗ ಅದನ್ನೆಲ್ಲ ನಾನು ಅದಕ್ಕೆ ಹೇಳಿದೆ, ಕೆಲವು ವಿಶ್ವಾಸ ಸೂಕ್ಷ್ಮ ಆಗಿರೋ ವಿಚಾರ ನಾನು ಹಂಚ್ಕೊಳ್ಳೋದಿಲ್ಲ ನಿಮ್ಮ ಹತ್ರ ಅಂತ. ನಾನು ಟಾರ್ಗೆಟ್ ಕೊಟ್ಟಿದ್ದೀನಿ. ಟಾರ್ಗೆಟ್ ಎಂಥ ಟಾರ್ಗೆಟ್ ಕೊಟ್ಟಿದ್ದೀನಿ ಅಂದರೆ, ನನಗೆ ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಇಲ್ಲ ಅನ್ನಬೇಕು ಸಾರ್ವಜನಿಕವಾಗಿ. ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಕೇಸ್ ಸಿಕ್ತಪ್ಪ, ಏನಾಯಿತು ಅಲ್ಲಿ ಎಲ್ಲೆಲ್ಲಿಂದ ತೊಗೊಂಬಂದಿದ್ರೆ, ಗೋವಾಕ್ಕೆ ಹೋಗಿದ್ನಂತೆ ಬರುವಾಗ ಜೇಬಲ್ ಇಟ್ಕೊಂಬಂದಿದ್ನಂತೆ ಅಂದರೆ ಅದು ಬಿಡಿ. ಆದರೆ ಹುಬ್ಬಳ್ಳಿನಲ್ಲೇ ಆಗ್ತಾ ಇದೆ ಅನ್ನೋ ನೀವು ಹೇಳ್ದಂಗೆ ಅದು ಆಗಬಾರ್ದು ಅಂಥೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಆ್ಯಂಡ್ ಲೆಟ್ ಅಸ್ ಗಿವ್ ದಮ್ ಸಮ್ ಟೈಮ್, ಆ ಸಮಯ ಕೊಟ್ಟಿದ್ದೇನೆ, ಆ ಸಮಯದ ಪ್ರಕಾರ ನಾನು ಮಾನಿಟರ್ ಮಾಡ್ತೇನೆ ನೇರವಾಗಿ. ಬಿಕಾಸ್ ನಾನು ಇವತ್ತು ಇಡೀ ರಾಜ್ಯದಲ್ಲಿ ಡ್ರಗ್ಸನ್ನು ನಿಲ್ಲಿಸಬೇಕು ಅಂಥೇಳಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬೆಂಗಳೂರಿನಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಈಗ ಧಾರವಾಡದಲ್ಲಿ ನಾನು ಹೇಳಿ ಬಂದೆ. ಅವ್ರು ಹೇಳಿದರು ನಾವು ಇನ್ನು 6 ತಿಂಗಳಲ್ಲಿ ನಮ್ಮ ಧಾರವಾಡದಲ್ಲಿ ಡ್ರಗ್ಸು ಜೀರೋಗೆ ತರ್ತೀವಿ ಅಂತ ಹೇಳಿದ್ರು 6 ತಿಂಗಳು. ಅದನ್ನು ಒಂದು ಸೆಕೆಂಡ್ ಅದಕ್ಕೆ ನಾವು ಸಮಯ ಕೊಡಬೇಕಲ್ಲ. ಸೊ ನಾನು ಅವ್ರಿಗೆ ಸಮಯ ಕೊಟ್ಟು ಬಂದಿದ್ದೀನಿ 6 ತಿಂಗಳು. ಅದೇ ಪ್ರಕಾರ ಇವರಿಗೂ ಕೂಡ ಹೇಳಿದ್ದೀನಿ, ನೋಡಪ್ಪ ನಿಮಗೆ 6 ಮಂತ್ಸ್ ಟೈಮ್ ಕೊಡ್ತೀನಿ, ಸಿ ದಟ್
ದೇರ್ ಇಸ್ ನೋ ಡ್ರಗ್ ಅವೈಲಬಲ್ ಇನ್ ಹುಬ್ಳಿ ಒಂದು ವೇಳೆ ಬಂತು ಅಂದರೆ ಯಾರನ್ನು ಮಾಡಬೇಕು ಹೊಣೆನ ನೇರವಾಗಿ ಅವ್ರನ್ನೇ ಮಾಡಬೇಕಲ್ಲ ಅದು ಅದನ್ನೂ ಹೇಳಿದ್ದೀನಿ ನಾವು ಐ ವಿಲ್ ಮೇಕ್ ಓನ್ಲಿ ಯು ಇಸ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಒನ್ ಟೂ ತ್ರೀ ಹೇಳಿದ್ದೀನಿ ಒಬ್ಬೊಬ್ಬರು ಮಾತಾಡಿದ್ರೆ ಕೇಳ್ಬೋದು ಸರ್ ತಮಿಳ್ನಾಡು ಪೊಲೀಸರು ಬಂದು ಹುಬ್ಳಿ ಒಂದು ಹುಡುಗನ ಅರೆಸ್ಟ್ ಮಾಡ್ತಾರೆ ಯಾಕೆ ನಿಮ್ಮ ಪೊಲೀಸರು ಗಮನಕ್ಕೆ ಇರಲ್ವ ಎರಡು ವರ್ಷದಿಂದ ಡ್ರಗ್ ಪಡ್ಲರ್ ಅಂತ ಗೊತ್ತಿದೆ ಅಲ್ಲಿ ಅಲ್ಲಿ ಸೌರಬನ್ ಲಿಮಿಟ್ ಅಲ್ಲಿ ಯಾಕೆ ನಿಮ್ಗೆ ಪೊಲೀಸರು ಗಮನಕ್ಕೆ ಇರಲ್ವ ಅಂತ ಅನೇಕ ರಾಜ್ಯದವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಅನೇಕ ಸಂದರ್ಭದಲ್ಲಿ ನಮಗೆ ನಮ್ಮ ಇಲಾಖೆಯವರಿಗೆ ಗೊತ್ತಿರಲ್ಲ ಎನ್ ಐ ಎನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಒಟ್ಟಾರೆ ಆಮೇಲೆ ಅವರು ನಮ್ಮವ್ರಿಗೆ ತಿಳಿಸ್ತಾರೆ ತಿಳಿಸ್ದೇ ಹೋಗೋದಿಲ್ಲ ನಮಗೆ ತಿಳಿಸಿದ ಮೇಲೇ ಆಮೇಲೆ ಅವರು ಇಬ್ಬರು ಕಂಬೈಂಡ್ ಆಗಿ ಕೇಸ್ಗಳು ಬುಕ್ ಮಾಡ್ತಾರೆ ಆ ಪಾಯಿಂಟ್ ಅಲ್ಲಿಗೆ ನಿಲ್ಲುತ್ತೆ ಅದರಿಂದ ಅವ್ರು ಬಂದಿದ್ರು ಇವ್ರು ಬಂದಿದ್ರು ಒಟ್ಟಾರೆ ಹಿಡಿದ್ರಲ್ಲ ಅವರು ಹಿಡಿದ್ರಲ್ಲ ಇಲ್ಲ ಆಗೋಗಿ ಬಿಡೋದಿಲ್ಲ ಪೊಲೀಸ್ ಹೇಳ್ತೀನಿ ಕೇಳಿ ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಹಬ್ ಹಾಕಿ ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಹಬ್ ಆಗೋಗಿ ಬಿಡೋದಿಲ್ಲ ಒಂದೇ ಒಂದು ಫೈನಲ್ ಸ್ಟೇಟ್ಮೆಂಟ್ ಹುಬ್ಬಳ್ಳಿಯನ್ನ ಡ್ರಗ್ಸ್ ಹಬ್ ಆಗಕ್ಕೆ ಬಿಡೋದಿಲ್ಲ ಕಳೆದ ಗೌರ್ಮೆಂಟ್ನಲ್ಲಿ ಡ್ರಗ್ಸ್ ವಿಚಾರ ಏನೆಲ್ಲ ಆಯ್ತು ರಾಗಿಣಿ ಹಿಡಿದು ಎಲ್ಲರದು ಎಲ್ಲ ನಟರಿದ್ರು ಎಲ್ಲರೂ ಆಯ್ತು ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ರಿ ಏನಾಯ್ತು ಸರ್ ಕೇಸು ಇದು ನೋಡಿ ವೈ ಡು ಯು ಸೇ ಲೈಕ್ ದಟ್ ಯಾಕೆ ಹಂಗೆ ಹೇಳ್ತೀರಿ ಪರಮೇಶ್ವರ್ ಇಸ್ ಡಿಫ್ರೆಂಟ್ ಫ್ರಮ್ ಸಂಬಡಿ ಎಲ್ಸ್ ನೀವು ಯು ಆರ್ ಡಿಫ್ರೆಂಟ್ ಫ್ರಮ್ ಹಿಮ್ ನೋಡಿ ಅವ್ರು ಹೆಂಗಿದ್ದಾರೆ ನೀವು ಹೆಂಗಿದ್ದೀರಾ ಅರೇ ನೀವು ಯಾಕೆ ಊಹೆ ಮಾಡ್ತೀರಿ ರಿಪೀಟ್ ಆಗುತ್ತೆ ಅಂತ ವೈ ಡು ಯು ಪ್ರೆಸ್ಯೂಮ್ ದಟ್ ಇಟ್ ವಿಲ್ ಬಿ ರಿಪೀಟೆಡ್ ರಾಜ್ಯದಲ್ಲಿ ಜಾತಿ